ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಯಾರ್ದು ಸಹ ಹೆಸರು ತೆಗೆದುಕೊಳ್ಳಬೇಡಿ ಅಂತ ಹೇಳಿ ವೇದಿಕೆ ಮೇಲೆ ಕುಳಿತಿರತಕ್ಕಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ವಿಜಯನಗರದ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳೇ ಬೆಂಬಲಿಗರೇ ಕಾರ್ಯಕರ್ತರೇ ಮಾಧ್ಯಮದ ಮಿತ್ರರೇ ಪ್ರಜಾಧ್ವನಿ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಹೇಳಿದ ಹಾಗೆ ಎಚ್ ಕೆ ಪಾಟೀಲ್ ಸಾಹೇಬ್ ಹೇಳಿದ ಹಾಗೆ ಪ್ರಜಾಧ್ವನಿಯ ಮೂಲ ಉದ್ದೇಶ ಏನು ನಾಲ್ಕು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಯಾವ ರೀತಿ ಜನಗಳನ್ನ ಶೋಷಣೆ ಮಾಡಿದೆ ಯಾವ ರೀತಿ ಕರ್ನಾಟಕವನ್ನ ರೋಗಗ್ರಸ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ವಿರುದ್ಧವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನ ಜಾಗೃತಿಯನ್ನು ಮೂಡಿಸಲು ನಾವೆಲ್ಲರೂ ಸಹ ತಮ್ಮ ಆಶೀರ್ವಾದವನ್ನು ಪಡೆಯಲು ಇಲ್ಲಿ ಬಂದಿದ್ದೀವಿ ಸುಳ್ಳಿನ ಸರ್ದಾರ ಈಗಾಗಲೇ 9 ವರ್ಷ ಆಯಿತು ಪ್ರಧಾನಮಂತ್ರಿ ಆಗಿ ಬರೀ ಸುಳ್ಳು ಬಿಟ್ಟರೆ ಬೇರೆ ಏನು ಹೇಳ್ತಕ್ಕಂಥದ್ದು ನಾವು ನೋಡಿಲ್ಲ ಕಾಂಗ್ರೆಸ್ ಪಕ್ಷ 70 ವರ್ಷಗಳ ಕಾಲ ಏನು ಮಾಡಿಲ್ಲ ಅಂತ ಹೇಳ್ತಕ್ಕಂತ ಸುಳ್ಳಿನ ಸರ್ದಾರ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರ ಅನ್ನೋದನ್ನ ಹೇಳಿ ಉಗ್ರಪ್ಪ ಅವರು ಹೇಳಿದಾಗೆ ಸಕ್ಕರೆ ಕಾರ್ಖಾನೆ ಮುಚ್ಚಿದೆ ಕಾರಣ ಯಾರು ಬಳ್ಳಾರಿ ಅವಿಭಾಜ್ಯ ಬಳ್ಳಾರಿ ಜಿಲ್ಲೆ ಅಂದಾಗ ಸಕ್ಕರೆ ಮತ್ತೆ ಎಣ್ಣೆ ಮತ್ತೆ ಟೆಕ್ಸ್ಟೈಲ್ ಬಿಸ್ಕಟ್ ಫ್ಯಾಕ್ಟರಿ ಇದ್ದಂತ ಊರು ಎಲ್ಲ ಫ್ಯಾಕ್ಟರಿಗಳನ್ನ ಮುಚ್ಚಿ ನಿರುದ್ಯೋಗವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದೇ ಕೀರ್ತಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ 138 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ ಸ್ವತಂತ್ರ ಪೂರ್ವದಲ್ಲಿ ಕೇವಲ ಬ್ರಿಟಿಷರ ಗುಲಾಮಗಿರಿಯ ವಿರುದ್ಧ ಹೋರಾಟ ಮಾಡಿ ಜನರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಸಹಸ್ರಾರು ಜನ ತ್ಯಾಗ ಬಲಿದಾನವನ್ನು ಮಾಡಿ ನಮ್ಗೆಲ್ಲರೂ ಸಹ ಸ್ವತಂತ್ರವನ್ನ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ನಾವು ನೋಡಿದ್ದೀವಿ ಸ್ವತಂತ್ರ ಬಂದ ನಂತರ ಪಂಡಿತ್ ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಪಂಚವಾರ್ಷಿಕ ಯೋಜನೆ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದು ನಿಮ್ ತುಂಗಭದ್ರಾ ಡ್ಯಾಮ್ ಸಹ ಇರಬಹುದು ಅದರ ಶಂಕುಸ್ಥಾಪನೆ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಕಾಲದಿಂದ ಆದ್ರೆ ಒಂದೇ ಒಂದು ನರೇಂದ್ರ ಮೋದಿ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಯಾವ್ದಾದ್ರೂ ಒಂದೇ ಒಂದು ಡ್ಯಾಮ್ಗೆ ಅಡಿಗಲ್ಲ ಹಾಕಿದಾರ ಅಂತ ಕೇಳಿ ನೋಡಿ ಎಲ್ಲೂ ಸಹ ಏನು ಕಾಂಗ್ರೆಸ್ ಪಕ್ಷದವರು ಈ ರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಿದ್ರು ಸಾರ್ವಜನಿಕ ಉದ್ಯಮಗಳನ್ನ ಎಲ್ಲವನ್ನೂ ಸಹ ಮಾರಾಟ ಮಾಡಿ ಅವರ ಸಾಲಗಳನ್ನ ಮತ್ತು ಅವರ ಸ್ನೇಹಿತರನ್ನ ಜೇಬಿನ ತುಂಬಿಸ್ತಾ ಇದ್ದಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ ಈ ರಾಷ್ಟ್ರದ ಸಂಪತ್ತು ಶೇಕಡ 40% ಸಂಪತ್ತು ಶೇಕಡ 1% ಚೆನ್ನಾಗಿದೆ ಜನರಿದೆ ಅಂತ ಹೇಳಿ ಈ ರಾಷ್ಟ್ರದ 70% ಸಂಪತ್ತು 10% ಜನಗಳಲ್ಲಿ ಇದೆ ಅಂತ ಹೇಳಿ ಆದ್ರೆ ತಾವೆಲ್ಲರೂ ಸಹ ರಕ್ತ ಬೆವರು ನೀರು ಸುರಿಸಿ ಏನು ಈ ರಾಷ್ಟ್ರದ ರಾಜ್ಯದ ಅಭಿವೃದ್ಧಿಗಾಗಿ ಖಜಾನೆ ತುಂಬುತ್ತಿರ ಹಣವನ್ನ ತಮ್ಮ ಕಲ್ಯಾಣಕ್ಕಾಗಿ ಖರ್ಚು ಮಾಡದೆ ಅವರ ಸ್ನೇಹಿತರಿಗೆ ಖರ್ಚು ಮಾಡತಕ್ಕಂಥದ್ದು ನೋಡಿದ್ದೀವಿ ಯಾವುದಾದ್ರೂ ಸರ್ಕಾರ ತಾವು 5 ವರ್ಷದಲ್ಲಿ ಆಯ್ಕೆ ಮಾಡುವಾಗ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದ ಅನುಗುಣವಾಗಿ 5 ವರ್ಷದಲ್ಲಿ ತಮಗೆ ಬೇಕಾದಂತ ಸರ್ಕಾರವನ್ನು ತಾವು ಆರಿಸಿ ಕಳಿಸಬಹುದು ಹಿಂದೆ ತಾವು ಯಾವುದೇ ಸರ್ಕಾರವನ್ನು ಆಯ್ಕೆ ಮಾಡದೆ ಇದ್ದ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ಇತ್ತು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಿದಾಗ ನಾವೆಲ್ಲರೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನೋಡಿದ್ರಿ ಆದ್ರೆ ಕೆಲವು ಶಾಸಕರು ತಮ್ಮ ಮಾರಾಟ ತನ್ನ ಹೊಟ್ಟೆಪಾಡಿಗಾಗಿ ಮಹಿಳೆ ಮೈಯನ್ನು ಮಾರ್ಕೊಂಡಾಗ ಅವರಿಗೆ ಯಾವ್ದಾವುದೋ ಹೆಸರಲ್ಲಿ ಕರಿತೀವಿ ವೈಶ್ಯ ಅಂತ ಹೇಳ್ತೀವಿ ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂಥ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಬಿಟ್ಟಿರ್ತೀನಿ ಎಲ್ಲವನ್ನೂ ಸಹ ತಮ್ಮ ಸ್ವಾಭಿಮಾನ ತಮ್ಮ ಸ್ವಾಭಿಮಾನವನ್ನು ಮಾರಾಟ ಮಾಡಿರ್ತಕ್ಕಂಥ ಈ ಸ್ಥಳೀಯ ಶಾಸಕರಿಗೆ ತಾವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ
ಕಲಿಸಬೇಕಾಗಿದೆ. ನಾವೇನಾದರೂ ಅಧಿಕಾರಕ್ಕೆ ಬಂದಾಗ ರಾಜ್ಯದ ರಾಷ್ಟ್ರದ ಆರೋಗ್ಯ ಮಕ್ಕಳ ಜನರ ಆರೋಗ್ಯ ಶಿಕ್ಷಣ ಉದ್ಯೋಗ ಈ ವಿಚಾರದಲ್ಲಿ ಮಾತಾಡ್ತೀವಿ ವಿನಃ ಯಾವುದೇ ಮತ ಧರ್ಮ ಜಾತಿ ಭಾಷೆ ಇಟ್ಕೊಂಡು ನಾವು ರಾಜಕಾರಣ ಮಾಡೋದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ರಾಜ್ಯದ ದುರಂತ ಧರ್ಮ ಜಾತಿ ಭಾಷೆ ಪ್ರಾಂತಗಳೇ ರಂಗವೇಶವಾಗ ಪರಿಣಾಮಿಸಿರ್ತಕ್ಕಂಥ ನಾವೆಲ್ಲರೂ ಸಹ ನೋಡಿದ್ವಿ. ಆದ್ರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯ ಒಂದು ಪ್ರಗತಿಶೀಲ ರಾಜ್ಯ ಅಭಿವೃದ್ಧಿಶೀಲ ರಾಜ್ಯವಾಗಿ ಹೆಸರು ಪಡೆದಿತ್ತು ಇಡೀ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ, ಅದರ ಜನಪ್ರಿಯತೆಯನ್ನ ಅದರ ಜನಪ್ರಿಯತೆಯನ್ನ ನಾವೆಲ್ಲರೂ ಸಹ ಅದರ ಪ್ರಖ್ಯಾತಿಯನ್ನ ಪುನಃ ಸ್ಥಾಪನೆ ಮಾಡಬೇಕಂದ್ರೆ ತಾವೆಲ್ಲರೂ ಸಹ ಇದೇ ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಭಾರಿ ಬಹುಮತದಿಂದ ಆಸ್ಕರಿಸ್ತೀರಾ ಅಂತ ಹೇಳಿ ನಂಬ್ಕೊಂಡಿದ್ದೀನಿ. ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದವರು ಆಶೀರ್ವಾದ ಮಾಡಿ ಈ ಒಂದು ಪ್ರಜಾಧ್ವನಿಗೆ ತಾವೆಲ್ಲರೂ ಸಹ ಆಶೀರ್ವಾದ ಮಾಡಿ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳಿಕೊಂಡು ಇಷ್ಟೊಂದು ಆದುರಿ ಸಮಾವೇಶವನ್ನು ಮಾಡಿ ಪ್ರಜಾಧ್ವನಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುತ್ತಾ ಕೆಲಸ ಮಾಡಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ವಿಜಯನಗರ ಕಾಂಗ್ರೆಸ್ ಕಮಿಟಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಕರಿಗೆ ವಂದಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.